ಅಲ್ಲಿ ಒಂದು ಇನ್ಫಾರ್ಮೇಷನ್ ಬರ್ತದೆ, ಹೀಗೆ ಪಲಾರ್ ನದಿನಲ್ಲಿ ನೀರು ತಗೊಂಡು ಹೋಗ್ತಾಯಿದ್ರು ಯಾರೋ, ಏನು ಇಷ್ಟೊಂದು ಹಾರಾಡ್ತಾವಲ್ಲ ಇವು, ಯಾಕೆ ಹಂಗೆ ಓಡಾಡೋರಲ್ಲ ಇಷ್ಟೊಂದು ಪಕ್ಷಿಗಳಂತ ಗಿಡದೊಳಗೆ ಹೋಗಿ ಸೇರ್ಕೊಬಿಡ್ತಾರೆ. ಎಂಥ ಪೇಷನ್ಸ್ ಇರಬೇಕು. ನನ್ನ ಮಕ್ಕಳು 8 ಎದ್ದೇ ಇಲ್ಲ ನೋಡಿ, ಅವರು ಅವ್ರಿಗೆ ಗೊತ್ತಿದೆ ನನ್ನ ಮಕ್ಕಳು ಯಾರೋ ಕೆಳಗಡೆ ಇಲ್ಲ, ಅವರೇ ಈ ಮರದ ಕೆಳಗಡೆ ಕುಂತವ್ರೆ ಕಾಯ್ಕೊಂಡು. ನಮ್ಮ ಇನ್ಫಾರ್ಮೇಷನ್ ಗೊತ್ತಾಗಿದೆ, ತಮಿಳ್ನಾಡು ಪೊಲೀಸವ್ರಿಗೆ ಸಿಗ್ತಾರೆ. ಯಾಕೆ ಏನು ಅಂತಂದರೆ, ಯಾರೋ ಅದೇನೋ ಫೈರ್ ಮಾಡ್ತಾರೆ ಸರ್, ನಾವು ಊರು ಹಳ್ಳಿಯವರು, ಏನೋ ಸಾಮಾನು ತಗೋಕ್ಕೆ ಬಂದಿದ್ದೋ, ನಾವು ಹೋಗ್ತಾ ಇದ್ದೀವಿ ಅಂತ ಅವ್ನು ಹೋಗಿ ಹೋಗಿ ಅಂತ ಕಳಿಸ್ಬಿಟ್ಟಾರ ಅವ್ರನ್ನ. ದ ವೀರಪ್ಪನ್ ಸೀನ್ ಈಸ್ ಎಂಡ್ ಇನ್ ಕರ್ನಾಟಕ ಬಾರ್ಡರ್. ಓಹೋ, ಸೊ ಇದು ಕರ್ನಾಟಕ ಪೊಲೀಸರು ಮಾಡಿದಂಥ ಕೊನೆ ಕಾರ್ಯಾಚರಣೆ. ಕೊನೆ ಕಾರ್ಯಾಚರಣೆ. ಓಕೆ ಓಕೆ. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಡೆತ್ ವಾರಂಟ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ, ನಮ್ಮೊಂದಿಗಿದ್ದಾರೆ ನಿವೃತ್ತ SPSK ಉಮೇಶ್ ಸರ್. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ. ನಾವು ಮಾತಾಡ್ತಾ ಇದ್ವಿ, ಆಲ್ಮೋಸ್ಟ್ 2003 ಬಂದಿದ್ದೀವಿ, 2004 ಕ್ಲೈಮ್ಯಾಕ್ಸು ದ ಎಂಡ್ ಆಗಬೇಕಾಗಿದೆ, ವೀರಪ್ಪನ್ ಡೆತ್ ವಾರಂಟ್ ಎಕ್ಸಿಕ್ಯೂಟ್ ಆಗಬೇಕಾಗಿದೆ. ಬಟ್ ಅದಕ್ಕಿಂತ ಮುಂಚೆ ಸಾಕಷ್ಟು ಘಟನೆಗಳು ನಡೆದಿವೆ. ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ತಮಿಳ್ನಾಡಲ್ಲಂತೂ ತುಂಬ ಒಂದಾದ್ಮೇಲೊಂದು ಆಪರೇಷನ್ಗಳು ನಡೆದಿವೆ. ಸೊ ಕಳೆದ 2 2 ಆಪರೇಷನ್ಗಳು ನೋಡಿದ್ವಿ. ಒಂದು ಮದಾನಿ ಹೆಲ್ಪ್ ತೊಗೊಂಡು ಮಾಡುವಂಥ ಒಂದು ಆಪರೇಷನ್ನು, ಇನ್ನೊಂದು ಮುತ್ತುಲಕ್ಷ್ಮಿ ಹೆಲ್ಪ್ ತೊಗೊಂಡು ಮಾಡುವಂಥದ್ದು. ಬಟ್ 2 ಅವನ ಒಂದು ಬಲ ಏನೋ, ಒಂದು ದೈವ ಬಲ ಅಂತಾರಲ್ಲ, ಆ ಥರದ್ದು ಏನೋ ಗಟ್ಟಿ ಇತ್ತು. ಹೀಗಾಗಿ ಅವನು ಬದುಕುಳಿದ. ಆದರೆ ಎಲ್ಲದಕ್ಕೂ ಒಂದು ಎಂಡ್ ಅಂತ ಇದ್ದೇ ಇರುತ್ತೆ. ಹೀಗಾಗಿ ಸೊ ಎಂಡ್ ಕಡೆಗೆ ನಾವು ಹೋಗ್ತಾ ಇದೀವಿ. ಬಟ್ ಈ ಮಧ್ಯದಲ್ಲಿ ಕರ್ನಾಟಕ ಪೊಲೀಸರು ಏನು ಮಾಡ್ತಾಯಿದ್ರು ಅನ್ನೋದು ಪ್ರಶ್ನೆ. ನೋಡಿ, ಇದು ಇಷ್ಟು ಭಾಳ ಎಲ್ಲ ಕಡೆಯೂ ಆಂಬುಷ್ ಕೂತಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತದೆ. ಅವ್ನಿಗೆ ಅಷ್ಟೇ ಇನ್ಫಾರ್ಮೇಷನ್ಗಳು ಸಹ ಕೆಲವಷ್ಟು ಹೋಗ್ತಾ ಇದ್ದವು. ಏನಾದರೂ ಅಕಸ್ಮಾತ್ ಫೀಲ್ಡಲ್ಲಿ ನಾನು ಓಡಾಡಿದ್ರೆ ಅವ್ನು ಓಡಾಡುವಂಥ ಪರಿಸ್ಥಿತಿ ಕಮ್ಮಿಯಾಗಿತ್ತು. ರಾತ್ರಿ ಹೊತ್ತು ಚಲನೆ ನಿಲ್ಲಿಸಿದ್ದ ಅವನು, ಯಾಕೆಂದರೆ ಇವ್ರು ಗ್ಯಾಂಗ್ ಹೋಗಿದ್ರು ನೋಡಿ, ಮುಕ್ರಮು ಇವರೆಲ್ಲ, ಫಯಾಜ್ ಇವರೆಲ್ಲ ಹೋಗಿ ಬರು ಬಂದಾದ್ಮೇಲೆ ಹೇಳ್ತಾರೆ ರಾತ್ರಿ ಹೊತ್ತು ನಡೀತಾ ಇಲ್ಲ ಅವನು ಅನ್ನುವಂಥದ್ದು. ಅದು ನಿಖರವಾಗಿ ಗೊತ್ತಾಗ್ತದೆ, ಯಾಕೆಂದರೆ ಅವ್ರು ಇದ್ದಂಥ 20 ಯಾವತ್ತೂ ಟ್ರಾವೆಲ್ ಮಾಡಲ್ರು ನೈಟು, ಬರೀ ಡೇನಲ್ಲೇ ಪ್ರತಿ ದಿವಸ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಮಾತಾಡಿ ಅವ್ನು ಹೇಳು ಇರ್ತಾನೆ ನೈಟ್ನಲ್ಲಿ ಸ್ವಲ್ಪ ನನಗೆ ಅವನು, ಯಾಕೆಂದ್ರೆ ಓಡಾಡೋದೇ ಇಲ್ಲ 6 ಆದಮೇಲೆ. ಇದೆಲ್ಲ ಗೊತ್ತಾದಂಥ ವಿಚಾರ ಎಲ್ಲ ತಿಳಿಸಿರ್ತಾನೆ ಇವನು. ಆಮೇಲೆ ಇವನು ಯಾವಾಗ ಓಡಾಟ ಕಮ್ಮಿಗಳು ಮಾಡಿಬಿಡ್ತಾನೋ, ಎಲ್ಲಿ ಹೋಗ್ತಾವನೆ ಎಲ್ಲಿ ಓಡಾಡ್ತಾವನೆ ಎನ್ನುವಂಥದ್ದೇ ಗೊತ್ತಾಗ್ತಾ ಇರೋದಿಲ್ಲ. ಏನು ಸಿಗ್ತದೋ ಅದನ್ನೇ ತಿನ್ಕೊಂಡು ಇರೋದ್ರಲ್ಲೇ ಕಾಲ ಕಳ್ಕೊಂಡು, ಆಮೇಲೆ ಏನೋ ಒಂಥರ ಜಿಗುಪ್ಸೆ ಬಂದಂಗು ಆಗಿರ್ತದೆ ಅಂತ ಕಾಣಿಸ್ತದೆ ಅವನಿಗೆ. ಏನಪ್ಪ ಇದು, ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ನೆಮ್ಮದಿನೇ ಇಲ್ಲ, ಏನು ಇಷ್ಟೆಲ್ಲ ಮಾಡಿದ್ವಿ, ಇಂಥ ಹೆಸರೆಲ್ಲ ಸಂಪಾದನೆ ಮಾಡಿದೆ ನಾನು. ಅದರಿಂದ ಎಲ್ಲೋ ಅವನಿಗೆ ಯಶಸ್ಸಿಗಿಂತ ಅವನಿಗೆಲ್ಲೋ ಒಂದು ಇದು ಶುರುವಾಗಿದೆ, ಸ್ಟಿಗ್ಮಾ. ಅಂದರೆ ನಾನು ಇಷ್ಟೆಲ್ಲ ಮಾಡಿದ್ರು ಏನು ಜೀರೋ ಅಲ್ವಾ, ನಾನು ಎಲ್ಲ ಎಂಥದ್ದು ಮಾಡಿದ್ರು ನನಗೆ ಏನು ಇದರಿಂದ ಪ್ರಯೋಜನ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಅವ್ನು ಬಂದಿರಬೇಕು ನನ್ನ ಲೆಕ್ಕ. ಕರೆಕ್ಟ್ ಕರೆಕ್ಟ್. ಆದರೂ ಅವನು ಸುಮ್ಮನೆ ಯಾಕೆ ಕೂತ್ಕೊಂಡ ಅಂತಂದರೆ, ಆಂಬುಷ್ಗಳು ನಡೀತಾ ಇದೆ, ಭಾಳ ಚೆನ್ನಾಗಿ ಆಂಬುಷ್ಗಳು ಮಾಡ್ತಾಯಿದ್ದಾರೆ. ಬಟ್ ಕರ್ನಾಟಕದ ಕಡೆಗೆ ಹೋದರೆ ನಮ್ಮನ್ನಂತೂ ಸರಿ ಏನಾದರೂ ಒಂದು ಗತಿ ಮಾಡಿಬಿಡ್ತಾರೆ ಆಂಬುಷಲ್ಲಿ, ಮತ್ತು ಅಲ್ಲೇನು ಇನ್ಫಾರ್ಮೇಷನ್ಗಳು ಕಷ್ಟ ಆಗ್ತದೆ ಅಂತೇಳಿ ಅವನು ಅತ್ಯಂತ ಜಾಸ್ತಿ 2003 ಡಿಸೆಂಬರ್ವರೆಗೂ ಆಲ್ಮೋಸ್ಟು ಅವನು ಅಲ್ಲೇ ಇರ್ತಾನೆ, ಇಲ್ಲಿ ಆ ಭಾಗದಲ್ಲೇ ಇರ್ತಾನೆ. ಅದಾದಮೇಲೆ ಯಾವಾಗ ಈ ಮುತ್ತುಲಕ್ಷ್ಮಿದು ಓಡಾಟ ಮತ್ತು ಅವಳನ್ನ ಕರ್ಕೊಂಡೋಗೋದು ಕರ್ಕೊಬೋದು, ಅವಳನ್ನ ಎಮಿಸರಿ ಅವಳನ್ನ ಅವಳ ಕಡೆಗೆ ಹೋಗಿ ಭೇಟಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಗೊತ್ತಾಗ್ಬಿಡ್ತಲ್ಲ ಅಂತ ಅನ್ನುವಂಥದ್ದಾಗ ಪೊಲೀಸವ್ರು ಬಂದು ಅಲ್ಲೆಲ್ಲ ಹುಡುಕಾಡ್ತಾರೆ, ಯಾವ ಜಾಗಕ್ಕೆ ಅವನು ಉಳ್ಕೊಂಡಿದ್ದ, ಯಾವ ಜಾಗದಲ್ಲಿ ಇದ್ದ ಅನ್ನುವಂಥದ್ದು ಯಾವಾಗ ಪೊಲೀಸವ್ರು ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ಅವನಿಗೆ. ಅದಕ್ಕೇನು ಮಾಡ್ತಾನೆ ಅವನು, ವಿಧಿನೇ ಇಲ್ಲ, ನಮ್ಮ ಬಾರ್ಡ್ರಿಗೆ ಬರ್ತಾನೆ. ಈಗ ಕಷ್ಟ ಆಗ್ತದೆ, ಏನು ಮಾಡೋದಲ್ಲ, ಈಗ ಇಲ್ಲಿ ಇದ್ಬಿಟ್ರೆ ಇಲ್ಲಿ ನಿರಂತರವಾಗಿ ಜಾಗ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಏನು ಮಾಡ್ತಾನೆ ಅವನು, ನಮ್ಮ ಪಾಲಾರ್ ನದಿ ಬಾರ್ಡ್ರಿಗೆ ಬರ್ತಾನೆ. ಆ ಪಾಲಾರ್ ನದಿ ಬಾರ್ಡ್ರ್ ಯಾವುದು ಅಂತಂದರೆ ನಮ್ಮದು ಮುಳ್ಳಪಂಜರ ಅಂತ ಬರುತ್ತೆ. ನಿಮ್ಗೊಂದು ಸಾರಿ ಮೊದಲೊಂದ್ಸಾರಿ ಹೇಳಿದ್ದೆ ನಾನು, ಒಂದು ಪಾಲಾರ್ ಬ್ಲಾಸ್ಟ್ ನಡೀತದೆ, ಅದು ಅದೇ ಏರಿಯಾದಲ್ಲಿ ನಡೀತದೆ, ಮುಳ್ಳಪಂಜರ ಏರಿಯಾದಲ್ಲೇ ನಡೀತಕ್ಕಂಥದ್ದು. ಅಂದರೆ ದಟ್ ಈಸ್ ಕ್ಲೋಸ್ ಟು ಅವರ್ ಇದು ನದಿಯಿಂದ ಈ ಕಡೆ ಸೈಡ್ಗೆ ಅದು ನಡೆದಿದ್ದಂಥದ್ದು, ತಮಿಳ್ನಾಡು ನದಿಯಿಂದ ಈ ಕಡೆ ಸೈಡ್ಗೆ. ಅವರು ಅಲ್ಲಿಂದ ದಾಟ್ಕೊಂಡು ಪಾಲಾರ್ ನದಿನ, ಅದೇನು ಯಾವಾಗೋ ಕಮ್ಮಿ ಇರ್ತದೆ ನೀರು, ಮಳೆಗಾಲದಲ್ಲಿ ಹೋಗ್ತಾ ಇರ್ತದೆ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗೋಯ್ತದೆ, ಮಧ್ಯೆ 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 ಸಣ್ಣ ಸಣ್ಣ ಕರಿಯುತ್ತೆ. ಡಿಸೆಂಬರ್ ಆದ್ದರಿಂದ ಸ್ವಲ್ಪ ನಿಧಾನಕ್ಕೆ, ಏನು ತುಂಬ ಮಳೆಗಾಲ ಇಲ್ಲದೆ ಇರೋದ್ರಿಂದ ಕಮ್ಮಿ ಆಗಿಬಿಡ್ತದೆ, ಈಸಿಯಾಗಿ ದಾಟ್ಕೊಂಡು ಆ ಕಡೆ ಈ ಕಡೆಗೆ ಹೋಗ್ಬೋದು ಪಾಲಾರ್ ನದಿನ ಮೇಲ್ಮಟ್ಟದ ಮೇಲ್ಗಡೆ. ಆವಾಗ ಅವನು ಈ ಕಡೆಗೆ ಏನು ಮಾಡಿದ್ದಾನೆ, ಮುಳ್ಳಪಂಜರ ಕಡೆಗೆ ಬಂದವನೆ. ಅದು ಊರ ಸರ್? ಅದು ಇಲ್ಲ, ಮುಳ್ಳಪಂಜರ ಅನ್ನುವಂಥದ್ದು ಒಂದು ಏರಿಯಾ, ಕಾಡಿನಲ್ಲಿರ್ತಕ್ಕಂಥ ನಮ್ಮ ಟೈಗರ್ ರಿಸರ್ವ್ ಫಾರೆಸ್ಟ್ ಏನಿದೆಯಲ್ಲ, ನಮ್ಮ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾ ಇದೆಯಲ್ಲ ಕರ್ನಾಟಕದ್ದು, ಆ ಭಾಗ ಆ್ಯಕ್ಚುಲಿ ಅದು. ಅಲ್ಲಿಂದ ಆಲ್ಮೋಸ್ಟು ಇದಕ್ಕೆ ನಾಲಾ ಕ್ಯಾಂಪ್ ಏನಿದೆಯಲ್ಲ ಅಲ್ಲಿಗಲ್ಲಿಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ.
ಮುಳ್ಪಂಜರದಿಂದ ಹಿಡಿದು ನಮ್ಮದು ಪಾಲಾರ್ ನದಿ ಕ್ಯಾಂಪ್ ಇರುತ್ತೆ, ಪಾಲಾರ್ ಕ್ಯಾಂಪ್ ಹಾಕ್ಕೊಂಡಿರ್ತೀವಲ್ಲ ನಾವು, ಅಲ್ಲಿಂದ ಅಲ್ಲಿವರೆಗೆ ಅದು ಅಷ್ಟು ಒಳಗಡೆ ಅಲ್ಲಿ ಇಂಟೀರಿಯರ್ ಇರ್ತದೆ, 8-10 ಕಿಲೋಮೀಟ್ರ್ ಒಳಗಡೆ ಇಂಟೀರಿಯರ್ ಇರ್ತದೆ. ಅಲ್ಲಿ ಉಳ್ಕೊಂಡು ಅಲ್ಲಿ ಒಂದು ಇನ್ಫಾರ್ಮೇಷನ್ ಬರ್ತದೆ, ಹೀಗೆ ಪಾಲಾರ್ ನದಿನಲ್ಲಿ ನೀರು ತೊಗೊಂಡೋಗ್ತಾ ಇದ್ರು ಯಾರೋ, ಅದು ಎಡಗಡೆಗೆ ತೊಗೊಂಡೋಗ್ತಾವ್ರ ಮೇಲಕ್ಕೆ, ಪಾಲಾರ್ ನದಿಯಿಂದ ಮೇಲಕ್ಕೆ ತೊಗೊಂಡೋಗ್ತಾವ್ರ, ಈ ಕಡೆಗೆ ತೊಗೊಂಡೋಗ್ತಾ ಇದ್ರೆ ಒಟ್ಟಿನಲ್ಲಿ ನೀರು ತುಂಬ್ಕೊಂಡು ಇಬ್ರು ಗಂಡಸರು ತೊಗೊಂಡೋಗ್ತಾ ಇದ್ರು ಕ್ಯಾನಲ್ಲಿ ಏನು ಅಂತದ್ದು ಇನ್ಫಾರ್ಮೇಷನ್ ಬರ್ತದೆ. ಆವಾಗ ನಮ್ಮವ್ರಿಗೆ ಬರುತ್ತದು ಇಲ್ಲಿ, ಯಾಕೆಂದರೆ ಅವರು ಪಾಲಾರ್ ನಮ್ಮ ಈ ಕ್ಯಾಂಪ್ನವರಲ್ಲಿ ದೊಡ್ಡಿ ಇದೆ ನೋಡಿ, ಇಲ್ಗ್ರ ದೊಡ್ಡಿ ಇದೆ ಅಲ್ಲ, ಆ ದೊಡ್ಡಿಯವರು ಅಲ್ಲಿವರೆಗೂ ಹೋಗ್ತಾರೆ. ಆಲ್ಮೋಸ್ಟು ಅರ್ಧ ಮುಕ್ಕಾಲು ಭಾಗ ಹಸುಗಳು ಹೋಗ್ತವೆ ಅವರವೆಲ್ಲ, ಸುಮ್ಮನೆ ಹಾಗೆ ಇದು ಬಿಟ್ಬಿಟ್ಟು ಓಡಿಸ್ಬಿಡ್ತಾರೆ ಒಳಗಡೆ ಕಾಡೊಳಗಡೆ. ಆ ಕಾಡೊಳಗಡೆಗೆ ಬಂದು ಮೇಯ್ಕೊಂಡು ಹೋಗ್ತಾವೆ, ಒಂದು 8-10 ಕಿಲೋಮೀಟ್ರ್ ಡೀಪ್ ಫಾರೆಸ್ಟ್ ಬಂದು ಸಾಯಂಕಾಲದವರೆಗೆ ಮೇಯ್ಕೊಂಡು ಕಾಡಲ್ಲೆಲ್ಲ ತಿನ್ಕೊಂಡು ವಾಪಸ್ ಹೋಗ್ತವೆ. ಅದ್ರ ಜೊತೇಲಿ ಒಬ್ಬರು ಇಬ್ಬರು ಬಂದಿರ್ತಾರೆ ಕಾಡಿನವರು. ಹಳ್ಳಿಯವ್ರು ಹೆಂಗೆ ಮಾಡ್ಕೊಂಡಿರ್ತಾರೆ ಅಂತಂದರೆ, ಎಲ್ಲ ಹಸುಗಳು ಇಟ್ಕೊಂಡ್ರು ಎಲ್ಲ ಬರಲ್ರು, ಇಲಿಗ್ರುಗಳು ಹಸುಗಳು ತುಂಬ ಇಟ್ಕೊಂಡಿದಾರಲ್ಲ ಅವ್ರು ಎಲ್ಲ ಬರಲ್ರು. ಒಂದೊಂದು ದಿವಸ ಇಬ್ಬಿಬ್ರು ಇಬ್ಬಿಬ್ರು ಅಂತ ವರ್ತನೆ ಮಾಡ್ಕೊಬಿಟ್ಟಿರ್ತಾರೆ. ಅವ್ನ ಟರ್ನ್ ಬಂದಾಗ ಅವ್ನು ಬಂದು ಹೋಗೋದು, ಅವ್ನು ಮ್ಯಾನೇಜ್ ಮಾಡೋದು, ಕರ್ಕೊಂಡು ಹೋಗುವಂಥದ್ದು. ಇಲ್ಲಾಂದರೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ, ಇದೊಂದೇ ಮಾಡ್ಕೊಂಡಿದ್ರೆ ಬೇರೆ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಎಷ್ಟು ಜನ ಅವಶ್ಯಕತೆಯೂ ಇಲ್ಲ ಕಾಡೊಳಗಡೆ. ಅವು ಏನು ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ದು ಲಾಸ್ಟಲ್ಲಿ ಈವನಿಂಗ್ ಬರಬೇಕಾದಾಗೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕರ್ಕೊಬರುವಂಥದ್ದು. ಉಳಿದ ಟೈಮಲ್ಲೆಲ್ಲ ಕಾಡಲ್ಲಿರ್ತಾವೆ, ಅವು ನೇಯ್ತಾ ಇರ್ತವೆ. ಹಂಗೆ ಇಬ್ಬಿಬ್ರು ಬಂದು ಹೋಗ್ತಕ್ಕಂಥದ್ರಲ್ಲಿ ಒಬ್ಬನಿಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಗೊತ್ತಾದ ತಕ್ಷಣವೇ ಯಾರೋ ನೀರು ತೊಗೊಂಡೋಗಿದ್ರು ಅಂತ ಹೇಳಿದ್ದಾರೆ. ಅವತ್ತು ಅವತ್ತು ಬೆಳಗ್ಗೆ ಹೋಗಿದ್ದಾರೆ ಇವರು, 10:30 ಕಾಡು 12 ಗಂಟೆಗೆ ಹೋದಾಗ ಆವಾಗ ನೋಡ್ಕೊಂಡಿದ್ದಾರೆ ಇವರು. ಅದಾದಮೇಲೆ ಸಾಯಂಕಾಲ ಬಂದು ಇವರು ಇದಕ್ಕೆ ಹೇಳಿಲ್ಲ, ಯಾವತ್ತು ಸಾಯಂಕಾಲ ಹೇಳ್ಬಿಟ್ಟಿದ್ದರೆ ಅವತ್ತು ಇಮಿಡಿಯೇಟಾಗಿ ಹೋಗ್ತಾಯಿದ್ರು. ಇವ್ರೇನು ಮಾಡಿದರೆ ಬೆಳಿಗ್ಗೆ ಹೇಳವ್ರು ಇವರು, ಹೀಗೆ ಅಲ್ಲಿ ನೀರು ತೊಗೊಂಡು ನಾವು ಹೋದಾಗ ಯಾರೋ ನೀರು ತೊಗೊಂಡು ಹೋಗ್ತಾಯಿದ್ರು, ಯಾರೋ ಗೊತ್ತಿಲ್ಲ ಬಟ್ ನಮ್ಮವರಲ್ಲ ಅವರು ಅಂತ ಅಂದ್ಬಿಟ್ಟು ಅಂತ. ಈಗ ಕ್ಯಾನಲ್ಲಿ ನೀರು ತೊಗೊಂಡು ಹೋಗ್ತಾರೆ ಅಂದರೆ ಬೇರೆ ಯಾರೂ ಆಗೋದಿಲ್ಲ. ಅಲ್ಲಿ ಒಳಗಡೆ ಇರ್ತಕ್ಕಂಥ ಪೊಲೀಸ್ ಕ್ಯಾಂಪ್ಗಳಿದೆ ಮಧ್ಯದಲ್ಲಿ, ಮಧ್ಯ ಅವ್ರು ತೊಗೊಂಡು ಹೋಗಬೇಕು. ಅವ್ರು ಗೊತ್ತಾಗ್ತದೆ ಕ್ಯಾಂಪ್ನವರು ಅಂತ, ಅವ್ರು ಗೊತ್ತಾಗ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಯಾಂಪ್ನವರು ಅಂತ. ಬೇರೆಯವ್ರು ಇನ್ಯಾರ ಬಂದಿದ್ದಾರೆ ಅವ್ರು ಹೊಸಬರೇ, ಇವರೇ ಆಗಿರ್ತಾರೆ, ಬೇರೆ ಇನ್ಯಾರು ಕಾಡಿಗೆ ಬರುವಂಗಿಲ್ಲ ಅಲ್ಲಿ. ಅವ್ರು ಹೋಗಿ ತಿಳಿಸ್ತಾರೆ, ಅವ್ರಿಗೆ ಹೇಳಾದ್ಮೇಲೆ ಏನು ಮಾಡ್ತಾರೆ, ಇವರೆಲ್ಲ ರೆಡಿಯಾಗಿಬಿಟ್ಟು ಆಯಿತು ಆಪ್ರೇಷನ್ ಮಾಡೋಣ ಅಂಥೇಳಿ ಒಂದು ಕೆಲಸ ಮಾಡೋಣ, ಕ್ಯಾಮೋಫ್ಲೋಸಾಗಿ ಹೋಗೋಣ. ತುಂಬ ಈಗ ಅಲ್ಲಿವರೆಗೂ ಹೋಗುತ್ತೆ, ಮುಳ್ಪಂಜರವರೆಗೂ ಆ ಉದ್ದಕ್ಕೂ ಬಂದು ನಾವು ಗರ್ಕಿಕಿಂಡಿಗೆ ಬಂದುಬಿಡ್ಬೋದು. ಅಲ್ಲಿಂದ ಸ್ಟ್ರೇಟಾಗಿ ಗಾಡಿಗಳು ಜೀಪ್ಗಳಲ್ಲಿ ಬಂದರೆ ಅದು ಭಾಳ ಸ್ಟೀಪ್ ಎಲ್ಲ ಇದ್ದಾವೆ. ಹೇಗೋ ಅಲ್ಲೊಂದು ದಾರಿ ಇದೆ, ಬೀಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ ಪಾಲಾರ್ ನದಿ ಪಕ್ಕದಲ್ಲಿ. ಅಲ್ಲೇ ನಾವು ಹೋಗಿ ಒಂದು ಸಾರಿ ಊದ್ಕೊಬಿಟ್ಟು ತಗಲಾಕೊಬಿಟ್ಟು ಲಾಸ್ಟ್ ಟೈಮ್ ನಾನು ಹೇಳಿದ್ದಲ್ಲ, ಅಲ್ಲಿಗೆ ಇವ್ರು ಬರುವಂಥದ್ದು ಬರಬೇಕಾಯ್ತು. ಅವ್ರೇನು ಮಾಡ್ತಾರೆ, ಹಿಂಗೆ ನಾವು ಗಾಡಿಗಳು ತೊಗೊಂಡೋಗ್ಬಿಟ್ಟು ಅದು ಇದು ಮಾಡ್ಕೊಂಡು ಹೋದ್ರೆ ಶಬ್ದ ಆಗುತ್ತೆ ಒಂದು, ಎರಡನೇ ಧೂಳು ಎದ್ದು ಬಿಡುತ್ತೆ. ಅದು ರಸ್ತೆ ಮಣ್ಣು ಧೂಳು ಇದೆಲ್ಲ ಅಲ್ಲ ರಸ್ತೆ, ನಿಮ್ಗೆ ಅಲ್ಲಿ ಗಾಡಿ ಬತ್ತಾ ಇರಬೇಕಾದಾಗ 5-6 ಕಿಲೋಮೀಟ್ರಲ್ಲಿ ಧೂಳು ಎದ್ದು ಬಿಡುತ್ತೆ ಅದು ಜೀಪ್ಗಳದು. ಅದರಿಂದ ನಾವು ಒಂದು ಕೆಲಸ ಮಾಡೋಣ, ಎಷ್ಟು ಸಾಧ್ಯವೋ ಅಷ್ಟು ನಾವು ಕತ್ಲೆನಲ್ಲೇ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಅಲ್ಲಿಗೆ. ಡೇನಲ್ಲಿ ಹೋದ್ರೆ ಏನೂ ಪ್ರಯೋಜನ ಆಗಲ್ಲ, ಕಂಟ್ಕೊಬಿಡ್ತಾರೆ ಅಂತೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಸಾಯಂಕಾಲ 5-6 ಗಂಟೆಗೆ ರೆಡಿ ಮಾಡಿಕೊಂಡು ವೆಹಿಕಲಲ್ಲಿ ಬರಲ್ರು, ಹಾಗೇನೇ ಇವರು ಒಳಗಡೆಗೆ ಬರ್ತಾರೆ ಸಾಯಂಕಾಲ. ಸಾಯಂಕಾಲ ಬಂದು 10:00-11 ಗಂಟೆವರೆಗೂ ಒಂದು ಕಡೆಗೆಲ್ಲ ಕೂತ್ಕೊಳ್ತಾರೆ. ಅವಾಗ ಏನೂ ಮಾಡೋಕ್ಕಾಗೋದಿಲ್ಲ, ಅವರು ಕತ್ಲೆಯಲ್ಲಿ ಎಲ್ಲವರೇ ಅಂತ ಏನೂ ಗೊತ್ತಾಗೋದಿಲ್ಲ. ಆ ಸ್ಪೆಸಿಫಿಕ್ ಜಾಗದಲ್ಲಿ ಎಲ್ಲಿ ನೀರು ತುಂಬ್ಕೊಂಡು ಹೋಗ್ತಾ ಇದ್ರಲ್ಲ ಅಲ್ಲಿ ಬಂದು ಉಳ್ಕೋತಾರೆ ಇವರು. ಓಹೋ, ಬೆಳಗ್ಗೆ ಬರ್ತಾರಂತ? ಬೆಳಗ್ಗೆ ಬರ್ತಾರೆ, ಅಕಸ್ಮಾತ್ ಏನಾರ ಆ ಜಾಗಕ್ಕೆ ಬರ್ತಾರ ಅಂತ ಅಂದ್ಬಿಟ್ಟು ಅಂತ ಇವರಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಇದು ಆಪರೇಷನ್ ಯಾರು ಮಾಡಿದ್ದು ಸರ್? ಇದನ್ನ ಇದು ನಮ್ಮವರು, ಕರ್ನಾಟಕ ಪೊಲೀಸ್ ಲೀಡ್ ಮಾಡಿದ್ದು. ಹೌದು, ಮಾಡಿದ್ದು. ಅದೇನಾಗಿ ಹೋಗ್ಬಿಡ್ತು ಅಲ್ಲಿ ಬಂದಿದ್ದು ಉಳ್ಕೊಂಡಿರೋದೆಲ್ಲ ಕರೆಕ್ಟೇ, ಅಲ್ಲಿ ಬಂದು ಉಳ್ಕೊಂಡ್ರು ಪರ್ಫೆಕ್ಟಾಗಿ ಅಲ್ಲಿ ಜಾಗದಲ್ಲಿ ಉಳ್ಕೊಂಡ್ರು. ಉಳ್ಕೊಂಡಾಗ ಏನಾಗೋಗ್ಬಿಡ್ತು ಅಲ್ಲಿ ಈ ಇದರಿಂದ ಇರೋ ಬೇರೆ ದೇಶಗಳಿಂದ ಅಲ್ಲಿಂದ ಒಂದಷ್ಟು ಪಕ್ಷಿಗಳು ಬರ್ತವೆ, ಫೆಲಿಕಾನ್ಸ್ ಟೈಪು. ಕರೆಕ್ಟ್ ಕರೆಕ್ಟ್. ಹಕ್ಕಿಗಳು ನೀರಿಗೆ ಭಾಳ ಸುಲಭಕ್ಕೆ ಮೀನುಗಳು ಸಿಗ್ತಾವೆ ಅಲ್ಲಿ ಒಳಗಡೆ, ಏನೂ ಡಿಸ್ಟರ್ಬ್ ಇರುವುದಿಲ್ಲ ನೋಡಿ. ಅಲ್ಲಿ ಬಂದು ತುಂಬ ಮರಗಳಿದಾವಲ್ಲ, ಆ ಮರಗಳಲ್ಲಿ ಹಂಗಂಗೆ ಗೂಡುಗಳು ಕಟ್ಕೊಂಡು ನಾನು ಕಟ್ಕೊಂಡು ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾವೆ ಇಲ್ಲಿಂದ. ನನ್ನ ಲೆಕ್ಕ ಯುರೋಪಿಯನ್ ಕಂಟ್ರೀಸಿಂದ ಬರ್ತಾವೆ ಅವು, ಎಷ್ಟೆಷ್ಟು ಎತ್ತರ ಇದ್ದಾವೆ ಪಕ್ಷಿಗಳೆಲ್ಲ, ಅವು ಅವಕ್ಕೆ ಏನೂ ಡಿಸ್ಟರ್ಬ್ ಆಗಲ್ಲ ಅಲ್ಲಿ. ಅವೇನಾಗಿದ್ರೆ ಅವ್ರು ಬಂದ್ರಲ್ಲ ಇಷ್ಟು ನಮ್ಮವರೆಲ್ಲ ಪೊಲೀಸರೆಲ್ಲ ಅಲ್ಲಿ ಹೋದ್ರಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವೆಲ್ಲ ಪಕ್ಷಿಗಳಲ್ಲಿ ಎದ್ದೇಳ್ತಾವೆ ಮೇಲೆ ಇದ್ದ. ಅವಕ್ಕೆ ಯಾವಾಗ ಇಷ್ಟೊಂದು ಜನ ಬಂದು ಅಲ್ಲಿ ಕೂತ್ಕೊಂಡು ಇದು ಮಾಡಿದ್ರಲ್ಲ ಅವು ಡಿಸ್ಟರ್ಬ್ ಆಗ್ಬಿಟ್ಟು ಪಕ್ಷಿಗಳು. ಪಕ್ಷಿಗಳು ಪಕ್ಷಿಗಳು ಡಿಸ್ಟರ್ಬ್ ಆಗ್ಬಿಟ್ಟು ಬೆಳಗ್ಗೆ ಆಗ್ತಾ ಇದ್ದಂಗೆ ಇವರೆಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ದಂಗೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಇವ್ರೇನು ಮಾಡಿಬಿಟ್ಟಿದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆ ಮೇಲ್ಗಡೆ ಪಕ್ಷಿಗಳಿದ್ದಾವೆ ಈ ಕೆಲಸ ಕೊಡ್ತಾ ಹೋಗು ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಇವ್ರು ಕೆಳಗಡೆ ಆಗೋದ ತಕ್ಷಣ ಏನಾಗೋಯ್ತು, ಬೆಳಗ್ಗೆ ಆಯಿತು, ಬೆಳಗ್ಗೆ 6:00-6:30 ಆಗ್ತಾ ಇರ್ಬೇಕಾದಂಗೆ ಇವ್ದು 7 ಗಂಟೆ ಆಗ್ತಾ ಇದ್ದಂಗೆ ಗಲಾಟೆ ಶುರು ಆಗ್ಬಿಡ್ತೀವಿ. ಇವ್ರದ್ದು ಪಕ್ಷಿಗಳು ಎದ್ದು ಓಡಾಡೋದು, ಕೂಗಾಡೋದು, ಮುಂದೆ ಕೂತ್ಕೋತಾ ಇಲ್ಲ, ಎಲ್ಲ ಡಿಸ್ಟರ್ಬ್ ಆಗೋಕೆ ಪ್ರಾರಂಭ ಆಯ್ತಲ್ಲ. ಅಷ್ಟೊತ್ತಿಗೆ ನನ್ನ ಮಕ್ಕಳುಗಳು ಬಂದವರಲ್ಲಿ
ಬಂದು ನೋಡವ್ರೆ ಅಲ್ಲಿ ಆ ಕಡೆ ಸೈಡಲ್ಲಿ ಪಾಲಾರ್ ನದಿಯಿಂದ ಮುಳ್ಳುಪಂಜರದಿಂದ ಬಂದ್ರಲ್ಲ ಅವರು ಮುಳ್ಳು ಇವ್ರು ಉಳ್ಕೊಂಡಿರೋದು ನಮ್ಮ ಭಾಗಕ್ಕೆ ಬಂದವ್ರೆ ಅವತ್ತು ರಾತ್ರಿ ಆ ಕಡೆ ಕೊಟ್ಟೋಗ್ಬಿಟ್ಟವ್ರೆ ಅವತ್ತು ನೋಡಿದಾಗ ಈ ಕಡೆಯಿಂದ ಇದ್ರವರು ಇವರು ಆಗಲೇ ಅವತ್ತು ಪಾಲಾರ್ ನದಿ ದಾಟ್ಕೊಂಡು ಆ ಕಡೆಗೆ ಹೋಗ್ಬಿಟ್ಟವ್ರೆ ಬಟ್ ಆ ಸೈಡ್ಗೆ ಹೋಗಿ ಸೇರ್ಕೊಂಡವ್ರು ಅವ್ರು ಅಂದರೆ ಒಂದು ಕಡೆ ಎಲ್ಲಾದರೂ ವ್ಯೂ ಆದರೆ ಆಗಲೇ ಇನ್ನೊಂದು ಕಡೆ ಕೊಟ್ಟೋಗ್ತಾರೆ ಯಾಕಂದರೆ ಅವರು ಟೈಮೇ ತೊಗೊಳಲ್ವಲ್ಲ ನನ್ನ ಮಕ್ಕಳು ಇವ್ರು ಕೂತಿದ್ದಂಗೆ ಅಲ್ಲಿ ಅವ್ರ ಪಕ್ಷಿಗಳು ನೋಡ್ಬಿಟ್ಟವ್ರೆ ಏನು ಇಷ್ಟೊಂದು ಹಾರಾಡ್ತಾವಲ್ಲ ಇವು ಯಾಕೆ ಹಂಗೆ ಓಡಾಡೋರಲ್ಲ ಇಷ್ಟೊಂದು ಪಕ್ಷಿಗಳಂತ ಗಿಡದೊಳಗೆ ಹೋಗಿ ಸೇರ್ಕೊಬಿಡ್ತಾರೆ ಅವರು ಅವನು ಗಿಡದ ಒಳಗಡೆಗೆ ಹಿಂಗೆ ಬರ್ತಾ ಒಳಗಡೆಗೆ ನುಗ್ಕೊಂಡು ಒಳಗೆ ನುಗ್ಗಬೇಕಲ್ಲ ಅವನದು ಡಬ್ಬ ಆಯ್ತಲ್ಲ ಮುಂದ್ಗಡೆ ಒಂದು ಡಬ್ಬ ಹಿಂದ್ಗಡೆ ಒಂದು ಡಬ್ಬಕ್ಕೆ ಟಚ್ ಆಗ್ಬಿಟ್ಟಿದೆ ಎರಡು ಕ್ಯಾನ್ ತಗೋಬತ್ತಿದ್ರಲ್ಲ ಅದು ಚೂರು ಶಬ್ದ ಆಗ್ಬಿಡ್ತು ಶಬ್ದ ಇವ್ರು ನಮ್ಮವ್ರು ನೋಡಿಕೊಂಡ್ರು ಇಲ್ಲಿ ಈಗ ಒಳಗಡೆಗೆ ಹೋದ್ರು ಸರ್ ಡಬ್ಬ ಏನೋ ಶಬ್ದ ಆಯಿತು ನೋಡಿ ಸರ್ ಇಲ್ಲಿ ಅವ್ರು ಬಂದಿದ್ದಾರೆ ಸರ್ ನಮ್ಮನ್ನು ಅಬ್ಸರ್ವ್ ಮಾಡ್ಬಿಟ್ಟಿರ್ಬೇಕು ಇಪ್ಪ ಅಂತ ಹೆಂಗೆ ಅಬ್ಸರ್ವ್ ಮಾಡ್ತಾರೆ ನಾವೆಲ್ಲ ಗೊತ್ತೇ ಇಲ್ವಲ್ಲ ನಾವು ಹಿಂಗೆ ಕೂತ್ಕೊಂಡಿದ್ದೀವಿ ಒಳಗಡೆ ಅಂದ್ಬಿಟ್ಟು ಬಟ್ ಆ ನನ್ನ ಮಕ್ಕಳುಗಳು ಇವ್ರನ್ನ ವಾಚ್ ಮಾಡ್ತಾವ್ರಿ ಈ ಪಕ್ಷಿಗಳಿಂದ ಇವರೆಲ್ಲ ಡಿಸ್ಟರ್ಬ್ ಆಗ್ತದಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವ್ರ ಹತ್ರ ವೆಪನ್ ಹಂಗೆ ಒಬ್ಬ ಮಾತ್ರ ವೆಪನ್ ತಗೊಳಕೊಂಡಿದ್ದಾನೆ ಇನ್ನೊಬ್ಬ ಹಂಗೆ ಬಂದಿದ್ದಾನೆ ಒಂದು ನಾಡು ಯಾವುದೋ ಅದು ಸಫಿಸ್ಟಿಕೇಟೆಡ್ ವೆಪನ್ ತರಲಿಲ್ಲ ಅವನು ನಾಡು ಬಂದಕ್ಕೂ ಟೈಪ್ ತಗೊಳಕೊಂಡಿದ್ದಾನೆ ಸರಿ ಏನಾಗೋದು ಭಾಳ ಹೊತ್ತು ಕಾಯ್ಕೊಂಡೆ ಅವರು ಇವರು ಸುಮಾರು 6:30 ಆಯಿತು 7 ಆಯಿತು 7:30 ಆಯಿತು ಸಂಜೆ ಬೆಳಿಗ್ಗೆ ಎರ್ಲಿ ಮಾರ್ನಿಂಗ್ ರಾತ್ರಿ ಬಂದವರು ಬೆಳಿಗ್ಗೆ ಆ ಪಕ್ಷಿಗಳು ಹಂಗೆ ಓಡಾಡ್ತಾನೆ ಇವೆ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಎದ್ದೋದ್ರೂ ಗೊತ್ತಾಗ್ಬಿಡ್ತದೆ ಅಲ್ಲಿ ಆಚೆ ಇದ್ದರೆ ಗಿಡದೊಳಗಡೆ ಕೂತ್ಕೊಂಡವರೆಲ್ಲ ಪಲಾರ್ ನದಿ ಪಕ್ಕ ಉದ್ದಕ್ಕೂ ಗಿಡಗಳು ಎಲ್ಲ ಫುಲ್ ಬೆಳೆದುಬಿಟ್ಟಿದೆ ಒಂಥರ ದೊಡ್ಡ ಲಾಂಟಾನ ಎಲ್ಲದೊಳಗೆ ಕೂತ್ಕೊಬಿಟ್ಟವ್ರೆ ಈಗ ಎದ್ದೋದ್ರೆ ಮೂಮೆಂಟ್ ಗೊತ್ತಾಗ್ತದೆ ಮತ್ತೆ ನೋಡ್ಕೊಬಿಡ್ತಾರೆ ಇವರ ವಾಚ್ ಮಾಡುವಂಥದ್ದು ಅದೇ ಜಾಗ ಮಾಡಬೇಕು ಬೇರೆ ಮಾಡೋಕ್ಕಾಗಲ್ವಲ್ಲ ಆನಂದ್ ಮಕ್ಕಳು ಒಳಗೊಳಗೆ ಸೇರ್ಕೊಬಿಟ್ಟವ್ರೆ ಓಕೆ ಇವರು ಅವ್ರನ್ನ ನೋಡಬೇಕು ಇವ್ರು ಈಚೆ ಹೋಗ್ತಾ ಇಲ್ಲ ನಮ್ಮವ್ರು ಪೊಲೀಸವ್ರು ಕೂತ್ಕೊಂಡಿರೋರು ಅವ್ರು ಈಚೆ ಬರ್ತಾರೆ ಫೈರ್ ಮಾಡೋಣ ಹಿಡ್ಕೋಣ ಫೈರ್ ಏನಾದ್ರು ಮಾಡೋಣ ಅವ್ರೂ ನೋಡ್ತಾ ಇಲ್ಲ ಆನಂದ್ ಮಕ್ಕಳುಗಳು ಶೆಲ್ಟರ್ ತಗೊಂಡು ಕೂತ್ಕೊಬಿಟ್ಟಿರ್ತಾರೆ ಕಸಮ ನೋಡಿದ್ರೆ ಫೈರ್ ಗೀರ್ ಮಾಡಿದ್ರೆ ಏಟ್ ಬಿಳಬಾರ್ದು ಅಂತ ಕಡೆ ಕೂತ್ಕೊಬಿಡ್ತಾರೆ ಅವ್ರು ಇದ್ರ ಕೆಳಗಡೆ ಮಣ್ಣಿನ ಕೆಳಗಡೆ ಕಲ್ಲಿನ ಕೆಳಗಡೆ ಶೇಡ್ ತಗೊಂಡು 8:30 ಆಗಿದೆ ಆಲ್ಮೋಸ್ಟು ಅವ್ರು ನೀರು ತಗೊಂಡು ಹೋಗ್ಬೇಕು ಬಂದು ಒಳಗಡೆ ಕೆಳಗಡೆ ಎಂಥ ಪೇಷನ್ಸ್ ಇರಬೇಕು ನನ್ನ ಮಕ್ಕಳು 8:30 ಎದ್ದೇ ಇಲ್ಲ ನೋಡಿ ಅವರು ಅವ್ರಿಗೆ ಗೊತ್ತಿದೆ ನನ್ನ ಮಕ್ಕಳು ಯಾರೋ ಕೆಳಗಡೆ ಇಲ್ಲ ಅವರೇ ಈ ಮರದ ಕೆಳಗಡೆ ಕುಂತವ್ರೆ ಕಾಯ್ಕೊಂಡು ನಮ್ಮ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ಅನ್ನುವಂಥದ್ದು 8:30 ಅಷ್ಟೊತ್ತು ಫೈರ್ ಮಾಡ್ತಾರೆ ಇವರು ನುಗ್ಕೊಂಡು ಇವರು ಯಾವಾಗ ವಿಧಿನೇ ಇಲ್ವಲ್ಲ ನುಗ್ಗಿಬಿಟ್ಟು ಈಗ ಹೋಗ್ಕೊಂಡು ಓಡ್ಕೊಂಡು ಫೈರ್ ಮಾಡಬೇಕಲ್ಲ ಈಗ ಅವ್ರಿಗೆ ಆ ಕಡೆ ದಡದಲ್ಲಿ ಕೂತ್ಕೊಂಡಿರೋರಿಗೆ ಒಂದು ಹೆಚ್ಚು ಕಡಿಮೆ ಒಂದು 300 yards ಮೇಲಾಗುತ್ತೆ ಹೆಚ್ಚು ಕಡಿಮೆ ಒಂದು 500 meters ಮೇಲೇ ಆಗುತ್ತೆ ಅದು ಆ ದಂಡೆಗೆ ಅಲ್ಲಿ ಫೈರ್ ಮಾಡ್ಬೋದು ಹೋಗುತ್ತೆ ರೇಂಜ್ ಏನು ಸಮಸ್ಯೆ ಏನಿಲ್ಲ ಬಟ್ ಕಾಣಿಸಿರ್ಲಿಲ್ಲ ಇಲ್ಲುವೆ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಇವ್ರಿಗೆ ಶಬ್ದ ಬಂದಿತ್ತಲ್ಲ ಇದ್ರೊಳಗಡೆ ಕೂತ್ಕೊಂಡಿದ್ದಾರೆ ಇವರು ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಗ್ರನೇಡು ಹಾಕೋಕ್ಕಾಗಲ್ಲ ದೂರ ಅಲ್ಲಿಗೆ ಬೇರೆ ಇನ್ನೇನು ತರುವಾದಂಥದ್ದು ನಾವು ಬಳಸಿ ಅವ್ರನ್ನ ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರನ್ನ ಡಿಫ್ಯೂಸ್ ಮಾಡೋಕ್ಕಾಗೋದಿಲ್ಲ ಫೈರ್ ಮಾಡವ್ರೆ ಫೈರ್ ಮಾಡ್ಕೊಂಡು ಹೋಗಿ ನುಗ್ಗವರಲ್ಲ ಹೋಗವ್ರೆ ದಾಟ್ಕೊಂಡು ಇಮಿಡಿಯೇಟಾಗಿ ಫೈರ್ ಮಾಡ್ಕೊಂಡು ಆಗಿಬಿಡ್ನು ಅವ್ರು ಫೈರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಸಿಂಗಲ್ ಬ್ಯಾರ್ ಗನ್ ಅಲ್ಲ ಅವ್ರು ಏನು ಮಾಡ್ಕೋ ತಪ್ಪಿಸ್ಕೊಂಡು ಅಲ್ಲಿ ಕ್ಯಾನ್ಗಳು ಬಿಟ್ಬಿಟ್ಟು ಓಡೋಗ್ಬಿಟ್ರು ಓಕೆ ಅಲ್ಲಿ ಆಮೇಲೆ ಇವರು ಇಲ್ಲಿಂದ ದಾಟ್ಕೊಂಡು ಹೊಳೆ ಒಳಗಡೆ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ಅವ್ರು 1 kilometer ಮುಂದೆ ಹೋಗ್ಬಿಡ್ತಾರೆ ಯಾಕೆಂದರೆ ಇವರು ಕಲ್ಲಲ್ಲ ಅದು ನೀರು ಒಳಗಡೆ ದಾಟ್ಕೊಂಡು ಹೋಗ್ಬೇಕು ಅಷ್ಟೊತ್ತಿಗಾಗಲೇ ಮೇಲಕ್ಕೆ ಹೋಗ್ಬಿಡ್ತಾರೆ ಮೇಲ್ಕೋಗಿ ಹೋಗ್ತಾರೆ ಮೇಲ್ಕೂಡಿಗೆ ಹೋಗ್ಬೇಕಾದಾಗ ಏನಾಗ್ತದೆ ಇವ್ರು ಹೋದಂಥ ದಾರಿನಲ್ಲಿ ಮೇಲ್ಕತ್ತಕ್ಕೆ ಆಗೋದಿಲ್ಲ ಸಡನ್ನಾಗೆ ಅಲ್ಲಿ ಅಲ್ಲಿಂದ ಬಂದು ತಗೊಂಡು ಕೆಳಗಡೆಗೆ ಹೋಗ್ಬೇಕು ಇವ್ರು ಹೋಗುವಂಥ ದಾರಿ ಬಂದಂಥ ದಾರಿ ಇವ್ರಿಗೆ ಭಯತೇನಾಯ್ತದೆ ದಾರಿ ತಪ್ಪಿಸ್ಕೊಂಡು ಮೇಲಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಅಲ್ಲಿ ಹತ್ತಿ ಮೇಲಕ್ಕೆ ಹೋಗ್ಬೇಕು ಹೋಗೋಕ್ಕಾಗೋದಿಲ್ಲ ಈಗ ಇವರು ಓಡಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರು ಕೆಳಗಿಳಿದು ಬರಬೇಕು ಈಗ ಮತ್ತೆ ಕೆಳಗೆ ಬಂದು ಮೇಲ್ಕತ್ತಬೇಕು ಎಡಗಡೆ ಸೈಡ್ಗೆ ಹತ್ತಬೇಕು ಇಲ್ಲಾಂದರೆ ತುಂಬ ದೂರ ಮುಂದಕ್ಕೆ ಓಡೋಗ್ಬೇಕು ಅವರು ಅಲ್ಲಿ ಹತ್ತಕ್ಕಾಗಲ್ಲ ಮೇಲ್ಗಡೆಗೆ ಸ್ಟೀಪ್ ಆಗಿದೆ ಜಾಗ ಇವ್ರೇನು ಮಾಡ್ಬಿಡ್ತು ಇವರು ಅವ್ರಿಗೆ ನಮ್ಮ ಪೊಲೀಸವ್ರಿಗೂ ಗೊತ್ತಿಲ್ಲ ಅಲ್ಲಿ ಹತ್ತಕ್ಕಾಗೋದಿಲ್ಲ ಅವರು ಅಂದ್ಬಿಟ್ಟು ಅಂತ ಎಲ್ಲಿ ಆ ಮೇಲ್ಗಡೆಗೆ ಇವ್ರಿಗೇನು ಇವ್ರು ಮೇಲಕ್ಕೆ ಹೋದ್ರಲ್ಲ ನಾವು ಅಲ್ಲಿ ಹೋಗೋಣ ಅಂತ ಏನು ಮಾಡ್ಬಿಡ್ತಾರೆ ಇವರೆಲ್ಲ ಮೇಲಕ್ಕೆ ಹತ್ತೋಗ್ಬಿಡ್ತಾರೆ ಇವ್ರು ಇಲ್ಲೇ ಎತ್ತೋಗೋರೆ ಅಂತ ಮೇಲಕ್ಕೆ ಹೋಗ್ಬಿಡ್ತಾರೆ ಇವ್ರು ಕೆಳಗಡೆನೇ ಇದ್ಬಿಡ್ತಾರೆ ನನ್ನ ಮಕ್ಕಳು ಇವರಿಲ್ಲೇ ಕೆಳಗಡೆನೇ ಇರ್ತಾರೆ ಇವರು ಇವ್ರು ಮೇಲ್ಕ ತೋಗ್ಬಿಡ್ತಾರೆ ಮೇಲ್ಕ ತೋಗ್ಬಿಟ್ಟೆ ತಕ್ಷಣ ಏನಾಗುತ್ತೆ ಇವ್ರು ಗೊತ್ತೇ ಇರೋದಿಲ್ಲ ನೋಡಿ ಯಾರಿಗೆ ಈ ಇವ್ರು ಹೋಗಿ ಏನು ಇನ್ಫಾರ್ಮೇಶನ್ ಕೊಡಲ್ವಲ್ಲ ಇವ್ರು ಮೇಲ್ಕತ್ತದ್ದು ಹೋದ ಶಬ್ದ ಕೂಕೊಂಡು ಹೋಗ್ತಾ ಇದ್ರಲ್ಲ ಗಲಾಟೆ ಮಾಡ್ಕೊ ಇವ್ರು ಹೆಂಗಿದ್ರು ಗೊತ್ತು ಹೋಗ್ತಾ ಇರ್ಬೇಕಾದಾಗ ಮೆತ್ಕಂತೂ ಹೋಗಕ್ಕಾಗಲ್ಲ ಶಬ್ದ ಮಾಡ್ಕೊಂಡು ಹೋಗ್ಬೇಕಲ್ಲ ಆ ಮೇಲ್ಗಡೆಯಿಂದ ಫೈರಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ನನ್ನ ಮಕ್ಕಳು ಓಕೆ ಓಕೆ ಅಲ್ಲಿ ಮೇಲ್ಗಡೆ ಕೂತ್ಕೊಂಡಿರ್ತಾರಲ್ಲ ಅವರು ಏನು ಇಷ್ಟೊಂದು ಬರ್ತಾವ್ರಲ್ಲ ನಾವು ಅಂದ್ಬಿಟ್ಟಿದ್ದೆ ಏನು ಮಾಡ್ತಾರೆ ಡಬಡಬಡ ಬಂದು ಫೈರ್ ಮಾಡಿಬಿಟ್ಟಿದ್ದೆ ಅವ್ರು ಎರ ಬಿರಿ ಅಂತ ಓಡೋಗ್ಬಿಡ್ತಾರೆ ಟೆಂಟ್ ಗಿಂಟ್ ಎಲ್ಲ ಬಿಟ್ಬಿಟ್ಟು ದಿಕ್ಕಾಪಲ ಓಡ್ಬಿಡ್ತಾರೆ ಓಹೋ ಓಕೆ ಯಾವಾಗ ಅಲ್ಲಿ ಫೈರಿಂಗ್ ಆಗ್ತೇವೆ ಅವ್ರು ಗೊತ್ತಾಗೋಯ್ತು ಇನ್ನೊಂದು ಮಕ್ಕಳು ಇಲ್ಲೋಗಲಿಲ್ಲ ಮತ್ತೆ
ಅವರು ಎತ್ತಬೇಕಾಗಿತ್ತಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಅವ್ರನ್ನ ತಪ್ಪಿಸ್ಕೊಂಡು ಏನು ಮಾಡ್ತಾರೆ ಮತ್ತು ಅವ್ರನ್ನ ಅದು ಯಾವಾಗ ಸೇರ್ಕೊಂಡ್ರೆ ಏನೋ ಮತ್ತು ಲಾಸ್ಟೇ ಕೊನೆವರೆಗೂ ಆಪರೇಷನಲ್ಲಿ ನನ್ನ ಮಕ್ಕಳುಗಳು ಅವ್ರ ಜೊತೆ ಇರುವುದೇ ಇಲ್ಲ. ಓಕೆ, ಇವರಿಬ್ಬರು ಬಂದಿದ್ರಲ್ಲ ನೀರು ತಗೊಂಡು ಅವ್ರು ನನಗೆ ಅಲ್ಲೇ ಡಿಸ್ಮೆಂಟ್ಲ್ ಆಗೋಗ್ಬಿಟ್ಟವ್ರು ಅವರು. ಮತ್ತು ಆ ಗ್ಯಾಂಗ್ ಜೊತೆ ಅವ್ರು ಸೇರ್ಕೊಳ್ಳೋಕೆ ಆಗಲಿಲ್ಲ ಅವರು, ಇವ್ರು ಬಂದಿದ್ದವ್ರು ಇವರು. ಯಾಕೆಂದರೆ ಅಲ್ಲಿ ಸಿಕ್ಕಿದವರು ಅಲ್ಲಿ ಇದರೊಳಗಡೆ ಅವರು ಸತ್ತಾಗ ಅಲ್ಲಿವರೆಗೂ ಇವರು ಯಾರೂ ಇಲ್ಲವೇ ಇಲ್ಲ, ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದವರು. ಬಟ್ ಅವರಿಬ್ಬರು ಬಂದಾಗ ಅಲ್ಲಿ ಸಿಕ್ತವ್ರೆ 4 ಜನ ಅಲ್ಲ, ಹೊಡೆದಾಕಂಥ ಸಮಯದಲ್ಲಿ ಇವನ್ ಅಲ್ಲಿ ಏನೇನು ನಡೀತು ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ನೋಡಿದ್ದವರು ಅಷ್ಟಾಗಿರ್ತಾರೆ. ಅದಾದಮೇಲೆ ಏನಾಗುತ್ತೆ, ಇವರು ಯಾರು ಈ ಇಬ್ಬರು ಬರ್ತಾರಲ್ಲ, ಅವರು ಬಂದಾದ್ಮೇಲೆ ಏನಾಗೋಗುತ್ತೆ, ಇವ್ರು ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕಾಗಿತ್ತಲ್ಲ ಪೊಲೀಸವ್ರುಗಳು, ಇಳಿಬೇಕಾದಾಗ ಆ ಕಡೆ ಸೈಡಿಂದ ಇಳಿತಾರೆ ಅಂದ್ರೆ ಹಿಂಗೆ ಹತ್ತಾರೆ ನೋಡಿ. ಆ ಮೇಲ್ಗಡೆಯಿಂದ ಅವರು ಟೆಂಟು ಮತ್ತು ಇದನ್ನೆಲ್ಲ ನೋಡಿಕೊಂಡು ಮತ್ತು ಅಲ್ಲೆಲ್ಲ ಕೂಂಬಿಂಗ್ ಮಾಡಿ ಎಲ್ಲ ಬಂದ್ಬಿಟ್ಟು ಕೆಳಗಡೆಗೆ ಇಳಿತಾ ಇರ್ತಾರಲ್ಲ, ಹಂಗೆ ಬಂದಾಗ ಅಲ್ಲಿ ಅಲ್ಲಿ ಇಳ್ಕೊಂಡು ಇಳಿತಾ ಇರ್ತಾರೆ. ಇಳಿತಾ ಇರ್ಬೇಕಾದಾಗ ಅಲ್ಲಿ ಕೂಂಬಿಂಗ್ಗೆ ಇವ್ರು ಕೂತ್ಕೊಂಡವ್ರೆ, ಅಲ್ಲ ಸಾರಿಗೆ ಯಾರು ತಮಿಳ್ನಾಡು ಪೊಲೀಸ್ನವರು, ಒಂದು ಕ್ಯಾಂಪ್ ಇದೆ, ಆಂಬುಷ್ ಮಾಡಿದ್ದಾರೆ. ಅಂದರೆ ಇವ್ರ ಚಟುವಟಿಕೆ ಗೊತ್ತಾಗಲ್ಲ ಅಷ್ಟು ದೂರದಲ್ಲಿ ಕೂತವ್ರು. ಅವರು ಫೈರಿಂಗ್ ಮಾಡ್ದಂಗೆ ಗೊತ್ತಾಗಿದೆ ಏನೋ ಫೈರಿಂಗ್ ಆಗಿದೆ ಇಲ್ಲು ಇಲ್ಲೇನೋ ಸೌಂಡ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ಆಂಬುಷಲ್ಲಿ ಕೂತಿರೋರು ಹಂಗೆ ಕೂತ್ಕೊಂಡಿದ್ದಾರೆ ಇವರು ಅಲ್ಲಿ. ಇದಕ್ಕೆ ಇವರು ಓಡ್ತಾ ಇದ್ರಲ್ಲ, ಅವರು ಇವ್ರು ಓಡಿದಾಗ ಇವ್ನು ಗನ್ ಇತ್ತಲ್ಲ ಓಡು ಕಪ್ ಗನ್ ಬಿಸಾಕ್ಬಿಡ್ತಾನೆ, ಇವ್ರ ಎದುರುಗಡೆನೆ ಹೋಗ್ತಾರೆ ಅವರು. ಓಕೆ, ಮತ್ತೆ ಇವ್ರು ಫೈರ್ ಮಾಡಲ್ವ ಇವರು, ಇನ್ನು ಒಳ್ಳೆಯವರು ಅಂದ್ಬಿಟ್ಟವ್ರು ಅವರು. ಹೌದಾ, ಅವ್ರಿಗೆ ಸಿಕ್ಕವ್ರೆ ಆಂಬುಷಲ್ಲಿ ಕೂತಿದ್ರಲ್ಲ ಅವ್ರು ಹೇಳ್ತಾರೆ ಪೊಲೀಸ್ನವರು, ನನ್ನ ಮಕ್ಕಳನ್ನ ಅವ್ರಿಗೆ ಗೊತ್ತೇ ಇಲ್ಲ ಇವರು ತಮಿಳ್ನಾಡು ಪೊಲೀಸರು ಸಿಗ್ತಾರೆ ಎದುರುಗಡೆ, ತಮಿಳ್ನಾಡು ಪೊಲೀಸವ್ರಿಗೆ ಸಿಗ್ತಾರೆ. ಯಾಕೆ ಏನು ಅಂತಂದರೆ ಯಾರೋ ಅದೇನೋ ಫೈರ್ ಮಾಡ್ತಾರೆ ಸರ್, ನಾವು ಊರು ಒಳ್ಳೆಯವರು ಏನೋ ಸಾಮಾನು ತಗೋಕ್ ಬಂದಿದ್ದೋ ನಾವು ಹೋಗ್ತಾ ಇದ್ದೀವಿ ಅಂತ ಅವ್ನು ಹೋಗಿ ಹೋಗಿ ಅಂತ ಕಳಿಸ್ಬಿಟ್ಟಾರ ಅವ್ರನ್ನ. ಓಕೆ, ಅಂದರೆ ಅಲ್ಲಿ ಅವ್ರ ಕೈಗೆ ಸಿಕ್ಕಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಅವರು. ಅಂದರೆ ಅದಾದಮೇಲೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಆದಮೇಲೆ ಅವರು ಯಾರು ಏನು ಅಂತ ಗೊತ್ತಿಲ್ಲ, ಬಟ್ ತಮಿಳ್ನಾಡು ಪೊಲೀಸರು ಅವರಿಬ್ಬರು ಸಿಕ್ಕಿರ್ತಾರೆ. ಆಮೇಲೆ ಲೇಟ್ರು ಕೋರ್ಸು ಅದಾದಮೇಲೆ ಈಗೀಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ರಂತೆ ಅಂತ ಹೇಳ್ಬಿಟ್ಟು ಅಂತ ವೀರಪ್ಪನ ಸತ್ತಾದಮೇಲೆ ಇವ್ರು ಯಾರು ಅಂತ ಗೊತ್ತಾಗ್ತಾರೆ ಅವರು. ಅಲ್ಲೇ ಬರಗೂರು ಪಕ್ಕದಲ್ಲಿ ಒಂದು 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 ಪಾ ಒಂದು ಇದಿದೆ, ಯಾವುದು ಒಂದು ಆಡಿ ಅಂತ ಪಕ್ಕದಲ್ಲೇ ಇದೆಯಂತೆ. ಅಲ್ಲಿ ಅವ್ರು ಯಾರು ಇಬ್ಬರು ಸೇರ್ಕೊಂಡಿರ್ತಾರೆ ಅವರು. ಅವ್ರನ್ನ ನೀರು ತಗೊಬರ್ಬೇಕು, ಅದಕ್ಕೆ ಇದಕ್ಕೆ ಸಾಮಾನುಗಳು ಹೊತ್ಕೊಂಡು ಹೋಗಿ ಅವ್ರನ್ನ ಇಟ್ಕೊಂಡಿರ್ತಾರೆ. ಅದು ಟೆಂಪ್ರವರಿ ಕರ್ಕೊಂಡು ಹೋಗಿರ್ತಾರೆ, ಹೋಗೊಂದು 2-3 ದಿವಸ ಏನೋ ಆಗಿರ್ತದೆ. ಅದನ್ನು ಆಮೇಲೆ ಲೇಟ್ರ್ ಕೋರ್ಸಲ್ಲಿ ಹೇಳ್ಕೊತಾರೆ ಅವರು ಸತ್ತೋಗ್ಬಿಟ್ಟಾದ್ಮೇಲೆ. ಆಮೇಲೆ ಯಾರು ಪೊಲೀಸರು ಹಾಳಾಗೋದನ್ನೆಲ್ಲ ಬಿಡಿ, ಇವನ್ನ ಅರೆಸ್ಟ್ ಮಾಡಿ ಏನು ಮಾಡ್ತೀರಿ, ಬಿಟ್ಬಿಟ್ಟಿದ್ರು ಅವ್ರನ್ನ. ಆಮೇಲೆ ಸಿಗ್ತಾರೆ ಅವರು, ಅವರೆಲ್ಲ ಸ್ಟೋರಿ ಹೇಳ್ತಾರೆ ಹಿಂಗೆ ಹಿಂಗೆಲ್ಲ ಆಗಿದೆ ಇದೆಲ್ಲ ಅಂದ್ಬಿಟ್ಟು ಅಂತ. ಯಾವುದೋ ಒಂದು ಮಾಧ್ಯಮದಲ್ಲಿ ಮಾತಾಡ್ಸಾರೋ ಅದ್ರಲ್ಲಿ ಒಬ್ಬನ ನಾನು ನೋಡಿದೆ. ಓಕೆ ಓಕೆ, ಹಿಂಗೆ ಅವತ್ತು ಇದ್ರೊಳಗಡೆ ನಾವು ಹೋದಾಗ ನಾವು ನೀರು ತಗೊಬರಕ್ಕೆ ಹೋದ್ವಿ, ಅಲ್ಲಿ ಹೋದಾಗ ಪೊಲೀಸವ್ರು ನಾವು ನೋಡಿದೋ ಕೂತ್ಕೊಂಡಿದ್ದೋ ಅಲ್ಲಿ ಪಕ್ಷಿಯೆಲ್ಲ ಆಡ್ತಾ ಇದ್ದೋ ಆಮೇಲೆ ನೋಡ್ಕೊಂಡು ಕೂತ್ಕೊಂಡಿದ್ದು ಸರಿ ಓಡ್ಬಿಟ್ಟೋ ನಾವು. ಆಮೇಲೆ ಮೇಲಕ್ಕೆ ಪೊಲೀಸರು ಓಡೋಗ್ಬಿಟ್ರು, ಅಲ್ಲೆಲ್ಲ ಗುಂಡೆಲ್ಲ ಫೈರ್ ಆಯಿತು, ನಾವಿಲ್ಲಿ ಬಂದಾಗ ತಮಿಳ್ನಾಡು ಪೊಲೀಸರು ಕೂತಿದ್ರು, ಅವ್ರು ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟೋ ನಾವು. ಅದು ಸತ್ಯನೇ ಅದು, ಅವ್ನು ಯಾರೋ ಒಂದು ಸ್ವಲ್ಪ ಇರೋದ್ರೆ ಸತ್ಯ ಹೇಳೋವನದು, ಅದು ಮುಳ್ಳು ಪಂಜರದ್ದು ಇದೆಲ್ಲನೂ ಹೇಳೋವನೇ, ಒಂದು ಚಾನಲಲ್ಲಿ ಮಾಡಿದ್ರು ಅದನ್ನು. ಅದಾದಮೇಲೆ ಈ ಆಪರೇಷನ್ ಏನಾಗ್ತದಲ್ಲ ಮುಳ್ಳು ಪಂಜರದ ಆದಂತ ಈ ಒಂಥರ ಏನೂ ಆಗಲ್ಲ, ನಮ್ಮವ್ರ ಲಾಸ್ಟ್ ಆಪರೇಷನ್ ಇದು ಕರ್ನಾಟಕದ ಎಂಡಿಂದ. ಅಲ್ಲಿ ಮೇಲೆ ಹೋಗಿ ಅಲ್ಲಿ ವೀರಪ್ಪನ ಕ್ಯಾಂಪ್ ಸಿಗುತ್ತೆ, ಕ್ಯಾಂಪ್ ಸಿಗುತ್ತೆ, ಅವರೆಲ್ಲ ಓಡೋಗ್ಬಿಟ್ಟಿರ್ತಾರೆ ಪೂರ್ತಿ. ಅವ್ರಿಗಾಗಲೇ ಇಲ್ಲಿಂದನೇ ಮೇಲಕ್ಕೆ ಹೋಗ್ಬೇಕಾದಾಗಲೇ ಶಬ್ದ ಗೊತ್ತಾಗ್ಬಿಡ್ತದೆ, ಅವ್ರು ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಹೋಗ್ಬೇಕಾದಾಗ ಫೈರ್ ಮಾಡಿಬಿಟ್ಟು ಹೋಗೋರೆ, ಆ ಫೈರ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಗುಂಡುಗಳೆಲ್ಲ ಸಿಕ್ಕಿದ್ದಾವೆ. ಅದಾದಮೇಲೆ ತಮಿಳ್ನಾಡು ಪೊಲೀಸರು ಬಂದಿದ್ದಾರೆ, ಅಲ್ಲಿ ರಿಜಿಸ್ಟರ್ ಮಾಡಿ ಎಲ್ಲ ಕೇಸ್ ಒಂದೆಲ್ಲನೂ ಮಾಡಿದ್ದಾರೆ, ಅದೆಲ್ಲ ಎಲ್ಲ ಸೀಸ್ ಮಾಡ್ಕೊಂಡಿರೋದೆಲ್ಲ ಮಾಡಿದ್ದಾರೆ ಆ ಜಾಗದಲ್ಲಿ. ಆ ಮೇಲ್ಗಡೆಯಿಂದ ಬಂದರೆ ಆಗುತ್ತೆ ಬರಗೂರ್ ಇದರಿಂದ ಗುಂಡ್ರಿಯಿಂದ ಮೇಲ್ಗಡೆಯಿಂದ ಕೆಳಗಡೆ ಇಲ್ಲದೆ ಒಳಗಡೆಗೆ ಬಂದರೆ ಒಂದು 5-7 ಕಿಲೋಮೀಟ್ರ್ ಅಲ್ಲಿ ಸಿಗುತ್ತೆ ಅದು ಜಾಗ. ಅದು ಅದು ದಟ್ ಈಸ್ ಆಲ್ಸೋ ಏನ್ ಇಂಟೀರಿಯರ್ ಜಾಗ. ಅದು ಅದಾದಮೇಲೆ ಅವನು ದ ವೀರಪ್ಪನ್ ಸೀನ್ ಈಸ್ ಎಂಡ್ ಇನ್ ಕರ್ನಾಟಕ ಬಾರ್ಡರ್. ಸೊ ಇದು ಕರ್ನಾಟಕ ಪೊಲೀಸರು ಮಾಡಿದಂಥ ಕೊನೆ ಕಾರ್ಯಾಚರಣೆ. ಓಕೆ ಓಕೆ, ಇದು ಡಿಸೆಂಬರ್ನಲ್ಲಿ ಜನವರಿ ತಿಂಗಳಲ್ಲಿ ಮಾಡಿದಂಥದ್ದು ಇದು. ಅಂದರೆ 2004 ಹತ್ತತ್ರ ಜನವರಿ ಮತ್ತು ಲಾಸ್ಟು ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಕಾರ್ಯಾಚರಣೆ ಇದು. ಮಧ್ಯದಲ್ಲಿ ಅದು ನಡೀತದ್ದು, ಅವಾಗ ತಾನೇ ಎಲ್ಲ ಚಳಿ ಇತ್ತು ಆ ಟೈಮ್ನಲ್ಲಿ ನಡೆದಂಥ ಕಾರ್ಯಾಚರಣೆ ಇದು. ಅದಾದಮೇಲೆ ಅವನು ತಮಿಳ್ನಾಡಿಗೂ ಸೇರ್ಕೊಬಿಡ್ತಾನೆ.